ಗರಡಿ ಇಷ್ಟೊತ್ತು ಯಾರ್ಯಾರು ಹೇಳಿದ್ರು ಖಂಡಿತ ಅದು ನಾವಲ್ಲ ನಾನು ಇದನ್ನು ಯಾವಾಗಲೂ ಹೇಳ್ತೀನಿ ಗರಡಿ ಸಿನಿಮಾ ಅಂತ ನಡೀಲಿಲ್ಲ ನಮ್ಮ ಕಾಕವ್ರು ಆ್ಯಕ್ಚುಲಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರು ಭಟ್ರು ಕತೆ ಮಾಡಿ ಆಮೇಲೆ ಹಾಗೆ ಹೀಗೆ ನಾನು ಅವಾಗವಾಗ ಸಿಗ್ತಾ ಇದ್ದಾಗ ಮಾಡ್ಬೇಕು ನಾನು ಏನಂದ್ರೆ ಒಬ್ರು ನಿರ್ಮಾಪಕರು ಇಂಡಸ್ಟ್ರಿಗೆ ಬಂದರೆ ಒಂದಷ್ಟು ಮನೆಗಳು ಹುಟ್ಟುತ್ತೆ ಒಂದಷ್ಟು ಹೊಟ್ಟೆ ತುಂಬುತ್ತೆ ಸಾವಿರಾರು ಜನ ಲಕ್ಷಾಂತರ ಜನ ಇದರಿಂದ ಬಾಳ್ತಾರೆ ಯಾಕಂದ್ರೆ ಇದನ್ನ ನಮ್ಮ ಅಪ್ಪಾಜಿಯವರು ಹೇಳ್ತಾ ಇದ್ರು ಅಂಬರೀಷ್ ಅವರು ಯೋ ಸಿನಿಮಾ ಯಾಕ್ರೋ ಮಾಡ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಏನಾರು ಅಪ್ಪಿ ತಪ್ಪಿ ಸ್ವಲ್ಪ ಗ್ಯಾಪ್ ಕೊಟ್ರೆ ನಾವು ಅವ್ರು ಏನಕ್ಕೆ ಹೇಳ್ತಿದ್ರು ಅಂತಂದ್ರೆ ಒಂದು ಸಿನಿಮಾ ನಡೆದ್ರೆ ದುಡ್ಡು ಒಂದು ರೈತನವರೆಗೂ ಹೋಗುತ್ತೆ ಅಂತೇಳಿ ಯಾಕಂದ್ರೆ ಆತ ಬೆಳಿತಾನೆ ಅದು ಮಾರ್ಕೆಟಿಗೆ ಬರುತ್ತೆ ಮಾರ್ಕೆಟಿಂದ ಇಂಡಸ್ಟ್ರಿ ಅವ್ರು ತಗೊಳ್ತಾರೆ ನಾವೆಲ್ಲ ಡೈಲಿ ಮೂರೊತ್ತು ಊಟ ಹಾಕ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಅಪ್ಪಾಗೆ ಕೊಡೋದು ಸೊ ಅಲ್ಲಿಂದ ಅಲ್ಲಿ ಕನೆಕ್ಷನ್ ಇತ್ತು ಯಾಕ್ರೋ ಸುಮ್ಮನೆ ಕೂತಿರ್ತೀರ ಅಂತ ಸೊ ನಮಗೂ ಹಂಗೆ ಅನಿಸಿದ್ ಯಾಕಂದರೆ ನಮ್ಮ ಅವ್ರು ಸುಮ್ಮನೆ ಇದು ಮಾಡ್ಬಿಡ್ತಾರಲ್ಲ ಅಯ್ಯೋ ಸಿನಿಮಾ ಮಾಡಿ ಅಲ್ವ ಅಂತ ಅಂದ್ಬಿಟ್ಟು ಆಮೇಲಿಂದ ಗರಡಿ ಅಂತ ಸ್ಟಾರ್ಟ್ ಆಯಿತು ಭಟ್ರದ್ದು ಈಗಲೇ ಹೇಳ್ತೀನಿ ನೀವು ಸುಮಾರು ಸಿನಿಮಾಗಳು ನೋಡಿದ್ದೀರ ನೀವು ಅಂದರೆ ಅವ್ರ್ದೆಲ್ಲ ಲವ್ ಸ್ಟೋರಿ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಇದು ಇನ್ನೊಂದು ಬೇನೆ ಜಾರ ಸಿನಿಮಾ ಇದು ಯಾಕಂದರೆ ಅವ್ರದೆಲ್ಲ ಸುಮಾರು ಸಿನಿಮಾಗಳು ನಾವು ನೋಡ್ಕೊಬೋದು ಯಾಕಂದ್ರೆ ಲವ್ ಮೇಲೆ ತುಂಬ ಇರುತ್ತೆ ಆದರೆ ಆ್ಯಕ್ಷನ್ ಮೇಲೆ ಇಟ್ಕೊಂಡು ಅದರಲ್ಲೊಂದು ಲವ್ ತೊಗೊಂಬಂದು ಇದೊಂದು ಒಳ್ಳೆ ಅದ್ಭುತವಾದ ಕತೆ ಬರ್ಕೊಂಡು ಇದನ್ನು ಮಾಡಿದ್ದಾರೆ ಸೊ ಅದಕ್ಕೆ ನಮ್ಮ ಕಾಕೋರಾಗ್ಲಿ ಅಮ್ಮ ಆಗಲಿ ನಮ್ಮ ಪ್ರೀತಿ ತಂಗಿ ಸೃಷ್ಟಿ ಆಗಲಿ ಇವರು ಇಷ್ಟು ಜನ ಕೊಟ್ಟಂತಹ ಕೋಆಪರೇಷನ್ ಇವತ್ತು ಒಂದು ಅಷ್ಟೇ ಆಮೇಲೆ ಇಷ್ಟೊತ್ತಿಗೆ ನಮ್ಮ ಹೀರೋ ಅವರು ತುಂಬಾ ಹೇಳಿದ್ರು ನಾನು ಇವತ್ತು ಹೇಳ್ತೀನಿ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಡೋದು ಒಂದೇನೆ ಪೇಶನ್ಸ್ ಜೀವನದಲ್ಲಿ ತಾಳ್ಮೆ ಇಟ್ಕೊಳ್ಳಿ ಅಂತ ಯಾಕಂದ್ರೆ ಹೀರೋ ಯಾವಾಗಲೂ ಕೂತಾಗ ಏನು ಆಗ್ತಲ್ಲ ಏನು ಆಗ್ತಲ್ಲ ಹೀರೋ ಏನಾರು ಆಗುತ್ತೆ ಅಂತ ನಾವು ಮುಂದಕ್ಕೆ ಹೋಗಕ್ಕೆ ಆ ಟೈಮ್ ಬರಬೇಕು ಆದರೆ ಭಗವಂತ ಎಲ್ರಿಗೂ ಒಂದೊಂದ್ಸಲಿ ಟೈಮ್ ಕೊಡ್ತಾನೆ ಆ ನ ಯಾವ ಯುಟಿಲೈಸ್ ಮಾಡ್ತಾನೆ ಅವತ್ತು ಅಲ್ಲಿಗೆ ಬರ್ತಾನೆ ಈಗ ಗರ್ಡಿಯನ್ನ ಸಿನಿಮಾ ಅವ್ರಿಗೆ ಬಂತು ಅವ್ರಿಗೆ ಟೈಮ್ ಚೆನ್ನಾಗೈತೆ ಯಾಕಂದರೆ ಅವಾಗಿಂದ ನಾನು ಯಾವಾಗಿಂದ ಅಂದರೆ ನಮ್ಮ ಹೀರೋ ನೋಡ್ತಾ ಇರೋದು ನನ್ನ ಜೊತೆಗೆ ಚಿಂಗಾರಿಯಿಂದ ಅವ್ರು ಸ್ಟಾರ್ಟ್ ಆಗಿದ್ದು ನನ್ನ ಅವರ ಜರ್ನಿ ಯಾಕಂದರೆ ಸ್ವಿಟ್ಜರ್ಲೆಂಡ ನಾವು ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ದು ಅಲ್ಲಿಂದ ನಮ್ಮ ಅವರ ಜರ್ನಿ ಅದು ಬಿಟ್ಟರೆ ನೀವು ಎಲ್ಲ ಸಿನಿಮಾಗಳನ್ನು ನೋಡ್ಬೋದು ಇರೋಚಿನ ಎರಡೇ ನಿಮಿಷ ಮಾತಾಡ್ತಾ ಇದೀನಿ ಇಡಿಯೋ ನಮ್ಮಪ್ಪ ಅಲ್ಲ ಒಂದು ಎರಡು ನಿಮಿಷ ಇರೋ ನೀನು ಆ ಕಡೆ ಕಿತ್ಕೊಬೇಡ ಇರ್ಲೇ ಅಲ್ಲಿಂದ ಹಿಡಿದು ಸುಮಾರು ಸಿನಿಮಾ ತಂಕ ಆದ್ಮೇಲೆ ಕುರುಕ್ಷೇತ್ರ ಆಗ್ಬೋದು ಪ್ರತಿಯೊಂದು ಮಗದೊಂದು ಚಕ್ರವರ್ತಿ ಆಗ್ಬೋದು ಪ್ರತಿಯೊಂದು ಸಿನಿಮಾದಲ್ಲೂ ನಮ್ಮ ಜೊತೆಗೆ ಜರ್ನಿ ಮಾಡಿದ್ರು ಆದ್ರೆ ಆ ಪೇಷನ್ಸ್ ಅಂದ್ರೆ ಆ ತಾಳ್ಮೆ ಅನ್ಕೋಬಹುದು ಯೋ ತಾಳ್ಮೆ ಮಾಡ್ತಾ ಇದ್ರೆ ಆ್ಯಕ್ಚುಲಿ ವಯಸ್ಸಾಗುತ್ತಲ್ಲ ಯಾ ಏನು ತಪ್ಪೇನಿಲ್ಲ ಏನ್ ಎಲ್ಲರೂ ವಯಸ್ಸು ಆಗೇ ಆಗುತ್ತೆ ನಮಗೂ ವಯಸ್ಸಾಯ್ತಪ್ಪ ನಾವ್ ಹಂಗೇರಾಕಾಗತ್ತಾ ಎಲ್ಲ ನಮಗೂ ಬಿಳಿ ಕೂದಲು ಬಂದಾಯ್ತು ನಮಗೂ ನಲ್ವತ್ತಾರು ವರ್ಷ ಆಗೋಯ್ತು ಇನ್ನೇನು ಎಂಗ್ಸ್ಟರ್ಸ್ಗಳ ನಾವು ಹಾಗೆ ಪೇಶನ್ಸ್ ಅಂದಾಗ ಇದೆಲ್ಲ ಕೆಲಸ ಬರುತ್ತೆ ಆದರೆ ಈ ಚಿತ್ರ ನಾನು ಅದ್ಕಿಲಿ ಒಂದು ರಫ್ ಕಾಪಿ ನೋಡಿದ್ದು ನಿಜವಾಗ್ಲೂ ಅವತ್ತೇ ತುಂಬಾ ಚೆನ್ನಾಗಿ ಅನಿಸ್ತು ಯಾಕಂದ್ರೆ ನಮ್ಮ ಹೀರೋ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ